ಯಾದಗಿರಿಯಿಂದ ಬಂದಿವಣ್ಣ ಎಲ್ಲರೂ ಶಿವಣ್ಣ ನೋಡಕ್ಕ. ನಿನ್ನೆನೆ ಬಂದಿದ್ವಿ, ನಿನ್ನೆ ಸಿಗ್ಲಿಲ್ಲ, ಈಗ ಬಂದಿದ್ವಲ್ಲ. ಎಷ್ಟು ಜನ ಬಂದಿದ್ದೀರಾ ಎಲ್ಲ ಒಟ್ಟಾಗಿ? ಇಲ್ಲಿ ಇಂದೇವರೆಲ್ಲ ನಮ್ಮ ಕಡೆಯವರೇ. ಎಲ್ಲ ನಿಮ್ಮ ಕಡೆ ಯಾದಗಿರಿಯಿಂದನೇ ಬಂದಿರೋದು. ಓಕೆ, ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ, ಡೈಲಿ ಬರ್ತಡೆ ಮಾಡಿಲ್ಲ, 5 ವರ್ಷ ಆಯ್ತು. ನಮ್ಗೆ ಸಿಗ್ಲೇ ಇಲ್ಲ ಶಿವಣ್ಣ ಅವರು. ಬಂದ್ರೆ ಆಗಿಲ್ಲ, ಫುಲ್ ಅಣ್ಣ ಒಂದೇ ಸಿನಿಮಾ ಮಾಡ್ತಾ, ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡ್ತಾ ಇದ್ದಾರೆ, ಎಲ್ಲ ಸ್ಟಾರ್ ಜೊತೆ ಮಾಡ್ತಾ ಇದ್ದಾರೆ. ಆ ಸಂತೋಷದಲ್ಲಿ ನಮ್ಗೆ ಸಿಗ್ತಾನಿಲ್ಲ ಕೂಡ. ಓಕೆ, 5 ವರ್ಷದಿಂದ ಬರ್ಡೇ ಮಾಡ್ಕೊಂಡಿಲ್ಲ. ಬೇಜಾರಂತೂ ಭಾಳ ಆಯ್ತಣ್ಣ, ಬಂದು ಬಂದು ಕಾಯ್ದು ನಿರಾಸೆ ಜಾಸ್ತಿ. ಬಂದಿದ್ದಾಯ್ತು, ಹೋಗಿದ್ದಾಯ್ತು, ಎಲ್ಲ ಹಿಂಗೆ ಆಗಿದೆ. ಒಂದು ಕೈಗೂ ಸಿಗಿಲ್ಲ ಅವ್ರು. ಇದೇ ಭಾಳ ಈ ವರ್ಷ 61ನೇ ಬರ್ಡೇ, ಇದು ಸಂತೋಷ ಅಂದ್ರೆ ತಡಿಯಕ್ ಆಗ್ತಾ ಇಲ್ಲ ಶಿವಣ್ಣ ನೋಡ್ಕೊಂಡು ಇದೆಲ್ಲ ಮಾಡ್ಬೇಕಲ್ವಾ. ಮೊದಲನೇ ಹೇಳ್ಬೇಕಂದ್ರೆ ನಮ್ ಸ್ಯಾಂಡಲ್ವುಡ್ ಬಿಗ್ ಇದು ಬಿಗ್ ಬಾಸ್ ಹ್ಯಾಟ್ರಿಕ್ ಬರ್ಡೇ, ಬಿಗ್ ಬಾಸ್ ಹ್ಯಾಟ್ರಿಕ್ ಬರ್ಡೇ. ಈಗ 61ನೇದು, ನಾ ಅಭಿಮಾನಿಗಳು ಧೂಳು ಎಬ್ಸೋದು ಮಾತ್ರ ಗ್ಯಾರಂಟಿ. ಏನ್ ತಂದಿದ್ದೀರಾ ಶಿವಣ್ಣನ್ ಮೀಟ್ ಮಾಡಿ? ಸದ್ಯ ಕೇಕ್ ತಂದಿದ್ವಿ, ಮುಂದೆ ನಮ್ ಬಾಸ್ ಸಿಗ್ಬೇಕು. ಈಗ ನಮ್ಗೆ ಅದು ಬಾಸ್ ನೋಡದೆ ದೇವ್ರು ನೋಡ್ದಂಗೆ ಆಗಿರ್ತೀವಿ, ಭೇಟಿ ಆಗ್ಬೇಕು. ಮೇನ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ. ಅವ್ರು ನೋಡಕ್ಕೆ ಆಗ್ತಿಲ್ಲ, ಅವ್ರು ಸಿಕ್ಕ್ರೆ ಏನ್ ಹೇಳಕ್ಕೆ ಏನ್ ಹೇಳ್ತೀರಾ ಅಂತ. ಮೊದ್ಲಾಗಿ ವಿಶ್ ಮಾಡ್ತೀನಿ ಅಣ್ಣ, ನನ್ ಮನ್ಸಲ್ಲಿ ಇರೋದಂದ್ರೆ ಈಗ ಕೆಲವು ಎಲ್ಲ ಭಾಷೆದಲ್ಲಿ ಮಾಡ್ತಾ ಇದ್ದಾರೆ ಶಿವಣ್ಣ ಅವರು. ಕಲಾ ಈಗ ಕಲಾವಿದ್ರಂದ್ಮೇಲೆ ಎಲ್ಲ ಪಾತ್ರ ಮಾಡ್ತಾರೆ. ನಮ್ ಶಿವಣ್ಣ ನಾನು ಹೇಳೋದಂದ್ರೆ ನೀವು ಮಾಡ್ರಿ ಅಣ್ಣ, ಅಭಿಮಾನಿಗಳು ಕೆಲವು ಸನ್ನಿವೇಶ ಅದು ಬೇಜಾರಾಗುತ್ತೆ. ನಾನು ಅಭಿಮಾನಿಯಾಗಿ ನನಗೆ ಕೆಲವು ವಿಷಯಗಳು ಬೇಜಾರಾಯ್ತು, ಬೇರೆ ಹೇಳಕ್ಕಾಗಲ್ಲ. ಅರ್ಥ ಆಗಿ ನಮ್ಮ ಅಭಿಮಾನಿಗಳು ಗೊತ್ತಿದೆ. ಪ್ರತಿಯೊಂದು ಸಿನಿಮಾದಲ್ಲಿ ಮಾಡಿದಲ್ಲಿ ನಾನು ಹೇಳೋದಂದ್ರೆ ನಮ್ಮ ಶಿವಣ್ಣಗೆ ನಾವು ಅಭಿಮಾನಿಗಳು ಸ್ವಲ್ಪ ನೋಡಿ, ನಾವು ಅಭಿಮಾನಿಗಳಿಗೆ ನೋವು ಮಾಡೋತರ ಪಾತ್ರಗಳು ತಗೋಬೇಡ ಅಂತ ಹೇಳ್ತೀವಿ. ಮಾಡ್ಲಿ ಪರವಾಗಿಲ್ಲ, ವಿಲನ್ ಮಾತ್ರ ಎಲ್ಲ ಪಾತ್ರ ಹೀರೋ ಪಾತ್ರ ಮಾಡ್ಬೇಕು. ಚಿಕ್ಕ ಪಾತ್ರ ಪರವಾಗಿಲ್ಲ, ಹೀರೋ ಪಾತ್ರ ಮಾಡ್ಬೇಕು ಅವ್ರು. ಅದು ವೀರ ತರ ವೀರ ಪಿಕ್ಚರ್ ಸೂಪರ್ ಇತ್ತು. ವೀರ ತರ ಇನ್ನೂ 10 ಪಿಕ್ಚರ್ ತೆಗೆದ್ರು ಬೇಜಾರಿಲ್ಲ. ಅವ್ರ ಏಜಿಗೂ ಎನರ್ಜಿಗೂ ಮಾತೇನಲ್ಲ ಅಂತಲ್ಲ, ಅವ್ರ ಎನರ್ಜಿ ಇಲ್ಲೂ ಕಮ್ಮಿ ಆಗಲ್ಲ, ಇನ್ನು ಮುಂದೇನು ಕಮ್ಮಿ ಆಗಲ್ಲ. ಅವ್ರೀಗ ತಮಿಳು ರಜನಿ ಅವ್ರ ಜೊತೆ ಮಾಡ್ತಾ ಇದ್ದಾರೆ ಜಯಲರ್. ಹಾಗಂತ ನಾವು ಹೇಳೋದು ಶಿವಣ್ಣಗೆ, ಅವೆಲ್ಲ ಮಾಡಿದ್ರು ನಮ್ಗೇನು ಬೇಜಾರಿಲ್ಲ. ಅವ್ರು ಮಾಡೋ ಪಾತ್ರ ನಮ್ಮ ಅಭಿಮಾನಿಗಳಿಗೆ ನೋವು ಉಂಟು ಮಾಡ್ಬಾರ್ದು ಅಂತ ಅದೊಂದು ಕೇಳ್ತೀವಿ ಶಿವಣ್ಣ ಹತ್ರ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.